ಅಷ್ಟೊತ್ತಿಗಾಗಲೇ ಇದ್ರ ಹಿಂದೇನೆ ಪಾಲರ್ ಬ್ಲಾಸ್ಟ್ ನಡೆದಿರ್ತದೆ. 22 ಜನ ಕೊಂದಾಕಿರ್ತಾನ ಅವನು. ಟೋಟಲಿ ಬಾಬಾ ಅವ್ರು ಇರ್ತಾರೆ, ಮೂಡ್ಲೆ ಅವ್ರು ಇರ್ತಾರೆ, ನಾಗರಾಜ್ ಅವ್ರು ಇರ್ತಾರೆ, ಅಶೋಕ್ ಕುಮಾರ್ ಅವ್ರು ಇರ್ತಾರೆ, ಆಮೇಲೆ ನಮ್ಮ ಮುಸುಳೆ ಅವ್ರು ಇರ್ತಾರೆ, ಎಲ್ಲ ಫುಲ್ ಟೀಮ್ ಇರ್ತದೆ ಕಂಪ್ಲೀಟು. ಇಲ್ಲಿ ಕೂತಿದ್ದಂಥ ಸುಮಾರು 60 ಜನ ಫುಲ್ ಟೋಟಲ್ ಟೀಮು ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ತಗೊಂಡು ಫುಲ್ ಮಳೆ ಹುಯ್ಯಕ್ಕೆ ಶುರುವಾಗ್ಬಿಡ್ತಾರೆ. ಗುಂಡಿನ ಮಳೆ ಶುರು ಮಾಡಿದ್ವಿ. ಹೆಂಗಿದೆ ನಮ್ಮ ಕಾಡು? ಕೈ ಎತ್ತು ಮುಗಿ ನಿಮ್ಮ ಆಪರೇಷನ್ಗೆ ಮತ್ತೆ ನಿಮ್ಮ ಈ ಕೆಲಸಕ್ಕೆ. ಎಷ್ಟು ಚೆನ್ನಾಗಿ, ಎಂತ ನೇಚರ್. ಬೆಂಗಳೂರು ಬಹಳ ಹತ್ತಿರ ಇರ್ತಕ್ಕಂಥದ್ದು, ವೆಸ್ಟರ್ನ್ ಗಾಡ್ಸ್ನ ನಮ್ಮ ಈ ಒಂದು ಜಾಗ ಮೀರಿಸ್ತದೆ. ಎಸ್ ಸರ್. ಹಾ, ನಮ್ಮ ಏನು ಆಲ್ಪ್ಸ್ ಪರ್ವತ ಅಂತ ಕರಿತೀವಲ್ಲ ಭಾರತದ ಆಲ್ಪ್, ಅದಕ್ಕಿಂತ ಅಭೇದ್ಯವಾದ ಅದ್ಭುತವಾದಂತಹ ಗಿಡಮೂಲಿಕೆಗಳು ಇರತಕ್ಕಂಥ ಜಾಗ ನಮ್ಮ ಈ ಭಾಗ. ಇಲ್ಲಿಂದ ಹೋದ್ರೆ ಕೆಳಗಡೆಗೆ ಹೋದ್ರೆ ಆಲೇರಾಳದ ಮುಖಾಂತರ ಹೊರಟೋಗ್ತೀವಿ ನಾವು. ಈಗ ನಾವು ಏನು ಒಂದು ಗೋಪಾಲ ಸೂರ್ ಅವ್ರಿಗೆ ಎಸ್ ಪಿ ಆಗಿದ್ರು ಅವಾಗ ಇಲ್ಲಿ ನಮ್ಮ ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಬಿದ್ರಿ ಸಾಹೇಬರು ಬಂದಿದ್ರು. ಬಿದ್ರಿ ಸಾಹೇಬರು ಬಂದು 1993 ಏಪ್ರಿಲ್ ಬಂದ ಚಾರ್ಜ್ ತಗೊಂಡಾದ್ಮೇಲೆ ಅವರು ಒಂದು ತಕ್ಷಣವೇ ಧಾರವಾಡದಲ್ಲಿದ್ದಂತಹ ನಮ್ಮ ಎಸ್ ಪಿ ಗೋಪಾಲ್ ಸಾಹೇಬ್ ಗೋಪಾಲ ಸೂರ್ ಸಾಹೇಬರು ಅವರೂ ಸಹ ಬಂದು ಎಸ್ ಟಿ ಎಫ್ಗೆ ಬಂದು ಸೇರಿಕೊಡ್ತಾರೆ. ಸೇರಿಕೊಂಡು ಒಂದೇ ತಿಂಗಳು ಅಷ್ಟೊತ್ತಿಗಾಗಲೇ ಇದ್ರ ಹಿಂದೇನೆ ಪಾಲರ್ ಬ್ಲಾಸ್ಟ್ ನಡೆದಿರ್ತದೆ. 22 ಜನ ಕೊಂದಾಕಿರ್ತಾನೆ ಅವನು ಈ ಇನ್ಸಿಡೆಂಟ್ಗೆ ಮೊದಲೇ. ಒಂದುವರೆ ತಿಂಗಳಿಗೆ ಮೊದಲೇ ಪಾಲರ್ ಬ್ಲಾಸ್ಟ್ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ಸ್ವರ್ಕೆ ಮಾಡು ಅಂತೇಳಿ ಅಲ್ಲಿ ಇನ್ನೊಂದು ಅಲ್ಲಿ ಬಾಂಬ್ಗಳು ಕಟ್ಟಿರ್ತಾನೆ ಒಂದು ಇದ್ರ ಹತ್ರ ಸೊರ್ಕೆ ಮುಡಿ ನಮ್ಮದೇ ಒಂದು ಕಲ್ಲಟ್ಟಿ ಅಂತ ಒಂದು ಬರುತ್ತೆ ಇನ್ಸಿಡೆಂಟು, ಅದರೊಳಗಡೆ ಮರಕ್ಕೆಲ್ಲ ಬಾಂಬ್ ಕಟ್ಟಿರ್ತಾನೆ. ಅಂದರೆ ಸಿಕ್ಕಾಪಟ್ಟೆ ಅವನಿಗೆ ಏನಾದರೂ ಮಾಡಿ ಕೊಲ್ಲಬೇಕು ಇವ್ರನ್ನ, ಬಂದವ್ರನ್ನ ಒಬ್ಬರನ್ನು ಬಿಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾರ್ಯಕ್ರಮ ಮಾಡ್ತಾ ಇರ್ತಾನೆ. ಅದಾದಮೇಲೆ ಏನಾಗುತ್ತೆ, ಒಂದೇ ತಿಂಗಳು ಗೋಪಾಲಸೂರ್ ಸಾಹೇಬರು ಬಂದಿರ್ತಾರೆ, ಎಲ್ಲ ಟೀಮ್ ಮಾಡಿರ್ತಾರೆ, ಫುಲ್ ಟೀಮ್ ಆಗಿರುತ್ತೆ ಟೋಟಲಿ. ಬಾಬಾ ಅವ್ರು ಇರ್ತಾರೆ, ಮೂಡ್ಲೆ ಅವ್ರು ಇರ್ತಾರೆ, ನಾಗರಾಜ್ ಅವ್ರು ಇರ್ತಾರೆ, ಅಶೋಕ್ ಕುಮಾರ್ ಅವ್ರು ಇರ್ತಾರೆ, ಆಮೇಲೆ ನಮ್ಮ ಮುಸುಳೆ ಅವರು ಇರ್ತಾರೆ, ಎಲ್ಲ ಫುಲ್ ಟೀಮ್ ಇರ್ತದೆ ಕಂಪ್ಲೀಟು. ಎಲ್ಲ ಒಂದು ಟೀಮ್ನ ಫಾರ್ಮೇಷನ್ ಮಾಡಿರ್ತಾರೆ ಒಂದೊಂದು ಟೀಮ್ಗಳ. ಆ ಒಂದು ಟೀಮ್ನಲ್ಲಿ ಅವತ್ತು ಒಂದು ತಿಂಗಳು ಏನು ಆಪ್ರೇಷನ್ನ ಮಾಡಿಕೊಂಡು ಎಲ್ಲ ಒಂದು ಉಲ್ಫ್ ತಂಡ ಅಂತ ಅದು ನಮ್ಮ ಎಮ್ ಇ ಸಿ ನಾಗರಾಜ ಸಾಹೇಬರು ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು ಬಂದು ಪುಣಾಚ ಸಾಹೇಬರು ಮಾಡ್ತಾ ಇರುವಂಥದ್ದು, ಒಂದು ನಾಲಾ ರೋಡಲ್ಲಿ ಬರ್ತಾ ಇರುವಂಥದ್ದು, ಆಮೇಲೆ ನಮ್ಮ ಇವ್ರದ್ದು ಪ್ಯಾಂಥರ್ ಟೀಮ್ ಅಂಥೇಳಿ, ನಮ್ಮ ಅಶೋಕ್ ಕುಮಾರ್ ಸಾಹೇಬ್ರದ್ದು ಟೈಗರ್ ಟೀಮ್ ಅಂತೇಳಿ ಹೀಗೆ ಟೀಮ್ಗಳನ್ನ ಫಾರ್ಮೇಷನ್ ಮಾಡ್ಕೊಂಡಿರ್ತಾರೆ ಫುಲ್ ಟೋಟಲಿ. ಟೀಮ್ ಫಾರ್ಮೇಷನ್ ಮಾಡ್ಕೊಂಡಾದಮೇಲೆ ಮತ್ತು ಯಾರು ಇಂಟೆಲಿಜೆನ್ಸ್ ಟೀಮು ಅವ್ರದ್ದೊಂದು ಪ್ರಾರಂಭ ಮಾಡಿರ್ತಾರೆ. ಆ ಇಂಟೆಲಿಜೆನ್ಸ್ ಟೀಮಲ್ಲಿ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಂದು ಕೊಡುವಂಥದ್ದು ಮಾಡುವಂಥದ್ದನ್ನ ಮಾಡ್ತಾ ಇರ್ತಾರೆ. ಅವಾಗ ಒಂದು ತಿಂಗಳಾದಾಗ ಎಕ್ಸಾಕ್ಟು ಬಿದ್ರಿ ಸಾಹೇಬರು ಏನು ಮಾರ್ಚ್ ತಿಂಗಳಿಗೆ ಏಪ್ರಿಲ್ ತಿಂಗಳಿಗೆ ಬರ್ತಾರೆ 1993 ಒಂದು ತಿಂಗಳಾದಮೇಲೆ ಗೋಪಾಲಸು ಸಾಹೇಬ್ರದ್ದು ಅವರ ಸಿಸ್ಟರ್ ಮದುವೆ ಇರುತ್ತೆ, ಅದಕ್ಕೆ ರಜಾ ಹಾಕಿ ಅರ್ಲಿ ಮಾರ್ನಿಂಗ್ ಹೋಗ್ತಕ್ಕಂಥ ವ್ಯವಸ್ಥೆ ಅವತ್ತು. ಅವತ್ತು ನಾನು ಮದುವೆಗೆ ಹೋಗ್ತೀನಿ ಅಂತೇಳಿ ರಜಾ ತಗೊಂಡು ಅವರು ಹೋಗ್ತಾ ಇರ್ತಾರೆ.
ನೋಡಿ ಇವು ಕಲ್ಲುಗಳು, ಈ ಕಲ್ಲೇನು ನಾವು ನಿಂತ್ಕೊಂಡಿದ್ದೀವಲ್ಲ ಫುಲ್ಲು ಪೂರ್ತಿ, ಈ ಕಲ್ಲುಗಳನ್ನ ಮತ್ತೆ ಮರ ಇನ್ನೊಂದಷ್ಟು ಕಲ್ಲುಗಳು ಜೋಡಿಸ್ಕೊಂಡಿರ್ತಾನೆ. ಇನ್ನು ನೋಡಿ ಇದೆಲ್ಲ ಗಿಡಗಳು, ಇಲ್ಲ ಫುಲ್ ಗಿಡ ಬೆಳ್ಕೊಂಡಿರ್ತದೆ. ಆಮೇಲೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತಾನೆ ಪೂರ್ತಿ ಜಾಗ ಎಲ್ಲನೂ ಕಂಪ್ಲೀಟು. ಆ ರಸ್ತೆಯಿಂದ ಬಂದು ಇಲ್ಲಿ ಕೂತ್ಕೊಬಿಟ್ಟು ಇಲ್ಲೆಲ್ಲ ಹೈಡ್ ಆಗಿಬಿಡ್ತಾರೆ ಪೂರ್ತಿ. ಏನಿದೆ ಇದೆಯಲ್ಲ ಇಲ್ಲೆಲ್ಲ ಇಲ್ಲಿ ಪೊಸಿಷನ್ ತಗೊಬಿಡ್ತಾರೆ. ಇಲ್ಲಿ ಬಂದು ಕಂಪ್ಲೀಟು ಪೊಸಿಷನ್ ತಗೊಂಡು ಕೂತ್ಕೊಂಡಿರ್ತಾರೆ ಕಾಯ್ಕೊಂಡು. ಗೋಪಾಲಸುರ್ ಸಾಹೇಬರು ಇವತ್ತು ಮಾರ್ನಿಂಗು ಬೆಳಗ್ಗೆ ಅವರು 6 ಗಂಟೆಗೆ ಇಲ್ಲಿಂದ ಬಿಟ್ಟು ಅವರು ಊರಿಗೆ ಹೋಗ್ತಾರೆ ಎನ್ನುವಂಥ ಮೆಸೇಜು ಒಂದು ಅವನಿಗೆ ತಲುಪ್ತದೆ. ಯಾಕೆ ತಲುಪ್ತದೆ ಅಂತಂದರೆ ಆ ಭಾಗದಲ್ಲಿ ಏನು ಕೊಮ್ಮುಡ್ಕಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಹುಡುಗ ಅಲ್ಲಿ ಹೋಟ್ಲಲ್ಲಿರ್ತಾನೆ ಅವನು. ಅವನು ಅವನು ಅಲ್ಲಿ ನಮ್ಮ ಒಳಗಡೆ ಯಾವುದು ಗೆಸ್ಟ್ ಹೌಸ್ ಇರ್ತದಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವನು. ಮಾತಾಡ್ತಾ ಮಾತಾಡ್ತಾ ಅವನು ಏನು ಹೇಳ್ತಾನೆ, ಹೀಗೆ ವಿಚಾರ ತಿಳಿಸ್ತಾನೆ. ಈಗ ನಾವು ಬೆಳಿಗ್ಗೆ ಬೇಗ ಹೋಗ್ಬೇಕು, ಸಾಹೇಬ್ರು ಹೋಗ್ತಾರೆ, ಅವ್ರಿಗೆಲ್ಲ ರೆಡಿ ಮಾಡಬೇಕು, 6 ಗಂಟೆಗೆ ಹೋಗ್ತಾರೆ ಅಂತ ಅನ್ನುವಂಥದ್ದನ್ನ ಅಲ್ಲಿ ಹೋಟೆಲ್ ಹತ್ರ ಯಾರ ಹತ್ರ ಮಾತಾಡ್ತಾನೆ, ಮಾದೇಶನ್ ಬೆಟ್ಟದ ಹತ್ರ ಮಾತಾಡ್ತಾ ಇರುವಂಥ ಸಮಯದಲ್ಲಿ ಏನಾಗ್ಬಿಡುತ್ತೆ ಇದ್ರ ಅದು ಹೇಗೆ ಮೆಸೇಜು ಲೀಕ್ ಆಯಿತೋ ಏನೋ ಸಾಯಂಕಾಲನೇ ಗೊತ್ತಾಗಿದ್ದ ಅವನಿಗೆ. ಅವನು ಎಲ್ಲಿದ್ನೋ, ಯಾವ ಕಡೆ ಇದ್ನೋ ಗೊತ್ತಾಗ್ತಾ ಇಲ್ಲ, ಅವನು ಯಾವ ಜಾಗದಲ್ಲಿದ್ನೋ ಗೊತ್ತಾಗ್ತಾ ಇಲ್ಲ, ಅವನು ಗೊತ್ತೇ ಆಗ್ತಾ ಇಲ್ಲ. ಅಷ್ಟು ಬೇಗನೆ ಅವನು ಆ ಹುಡುಗನ ಇನ್ಫಾರ್ಮೇಶನ್ ಅವನಿಗೋಗಿ ಮತ್ತು ಇಡೀ ಟೀಮ್ಗೋಗಿ ಅವತ್ತೊಂದು ದಿವಸ 6 ಗಂಟೆಗೆ ಅರ್ಲಿ ಮಾರ್ನಿಂಗ್ ಬಿಡ್ತಾರೆ. ಬಿಟ್ಟಾದಮೇಲೆ ಅವತ್ತು ಒಂದು ಹಿಂದ್ಗಡೆ ಒಂದು ಎಸ್ಕಾರ್ಟ್ ಗಾಡಿ ಬರ್ತಾ, ಮುಂದ್ಗಡೆ ಎಸ್ಕಾರ್ಟ್ ಗಾಡಿ ಬರ್ತಾ ಇರ್ತದೆ. ಸಾಹೇಬ್ರ ಗಾಡಿ ನೋಡಿ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ದು ಅಲ್ಲಿ ನೋಡಿ. ಅಲ್ಲಿ ಆ ಕಡೆ ಸೈಡ್ ಏನಿದೆಯಲ್ಲ ಆ ಭಾಗಕ್ಕೆ ಅಲ್ಲಿಂದ ಅಲ್ಲಿ ಬರುತ್ತೆ ಕಾರು, ಅವ್ರ ವೈಟ್ ಅಂಬಾಸಿಡರ್ ಕಾರ್ ಬರ್ತಾ ಇರ್ತದೆ. ಆ ಕಾರ್ ಹಂಗೆ ಬಂದು ನೋಡಿ ಆ ದೊಡ್ಡ ಮರ ಕಾಣಿಸ್ತದೆ ನೋಡಿ ಅಲ್ಲಿ ಕೆಳಗಡೆ ಆ ದಪ್ಪದು, ಆ ಕೆಳಗಡೆ ಕಾಣಿಸ್ತದೆ ನೋಡಿ ಅದು. ಹಾ, ಆ ಮರದ ಹತ್ರ ಬರ್ತಾ ಇರ್ಬೇಕಾದಾಗ ಇಲ್ಲಿ ಕೂತಿದ್ದಂಥ ಸುಮಾರು 60 ಜನ ಫುಲ್ ಟೋಟಲ್ ಟೀಮು ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ತಗೊಂಡು ಫುಲ್ ಮಳೆ ಹುಯ್ಯಕ್ಕೆ ಶುರುವಾಗ್ಬಿಡ್ತಾರೆ. ಗುಂಡಿನ ಮಳೆ 60 ಮೆಂಬರ್ಸ್ ಸೇರ್ಕೊಂಡಿದ್ದಾರೆ ಆ ಕಾರ್ಗೆ, ಅಂದರೆ ಎಷ್ಟು ಗುಂಡು ಬಿದ್ದಿರ್ಬೋದು ಲೆಕ್ಕ ಹಾಕೊಳ್ಳಿ. ಅವಾಗ ಏನಾಗುತ್ತೆ, ಆ ಕಡೆಯಿಂದ ಇನ್ನೊಂದು ಎಸ್ಕಾರ್ಟ್ ಗಾಡಿ ಹಿಂದ್ಗಡೆಯಿಂದ ಬರ್ತಾ ಇದ್ದದ್ದು, ಗಾಡಿಗೂ ಸಹ ಗುಂಡುಗಳು ಬೀಳ್ತವೆ. ಇಲ್ಲಿ ಅವ್ರು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನೋಡಿ ಅವನಿಗೆ ಎಡಗೈ ಒಡೆದ ತಕ್ಷಣನೇ ಹಿಂಗೆ ಇಲ್ಲದೆ ಫೈರ್ ಮಾಡ್ತಾ ಇರ್ಬೇಕಾದಾಗ ಗುಂಡುಗಳು ಇಲ್ಲಿ ಬೀಳ್ತದೆ, ಕಟ್ ಅವ್ನ ಕೈಯ ಹೋಗ್ಬಿಡುತ್ತೆ ಡ್ರೈವರ್ಗೆ ಏಟು. ಆ ಕೈಯಲ್ಲೇ ಗೇರ ಬೇರೆ ಹಾಕ್ಬೇಕು, ಅವನು ಗೇರ್ ಹಾಕ್ಬೇಕು ಪಾಪ ಬಹಳ. ಹಾಗೆ ವಾಪಸ್ ಹಿಂದ್ಗಡೆ ತಗೊಂಡಿದ್ದಾನೆ, ರಿವರ್ಸ್ ತಗೊಂಡಿದ್ದಾನೆ. ಇಲ್ಲಿಂದ ಗುಂಡನ್ನ ಏನಾದರೂ ಮಾಡಿ ನಾನು ತಪ್ಪಿಸ್ಕೋಬೇಕಲ್ಲ ಅಂತ ಆ ಕೈಲೆ ಮುರಿದೋಗಿರೋ ಕೈಯಲ್ಲೇ ಹೇಗೆ ಗುಂಡೇಟ್ ಬಿದ್ದಿರೋ ಕೈಯಲ್ಲೇ ಅಷ್ಟೊತ್ತಿಗೆ ಯಾವಾಗ ಗಾಡಿನ ಸ್ವಲ್ಪ ಹಿಂಗಿತ್ತು ಇಲ್ಲಿ ಗಾಡಿ ಸ್ವಲ್ಪ ಹಿಂದೆ ಹೋಯ್ತು ನೋಡಿ, ಒಂದು 15 ಅಡಿ ಹಿಂದೆ ಹೋದ ತಕ್ಷಣ ಏನಾಗ್ತದೆ ಗುಂಡು ಇಲ್ಲಿ ನುಗ್ಗಿಬಿಡುತ್ತೆ. ಗೋಪಾಲೇಶ್ವರ ಸಾಹೇಬ್ರು ಗುಂಡು ನುಗ್ಗಿದ ತಕ್ಷಣ ಏನಾಗುತ್ತೆ ಅವ್ರಿಗೆ ಸಿಕ್ಕಾಬಟ್ಟೆ ಬ್ಲಡ್ಡು ಬ್ಲೀಡಿಂಗ್ ಶುರು ಆಗ್ಬಿಡುತ್ತೆ. ಆಮೇಲೆ ಹಿಂದ್ಗಡೆ ಬರ್ತಾ ಇರ್ತಕ್ಕಂಥವ್ರಿಗೂ ಸಿಕ್ಕಾಬಟ್ಟೆ ಏಟಾಗ್ಬಿಡುತ್ತೆ. ಏಟಾದರೂ ಅವ್ರು ಸುಮ್ಮನೆ ಆದ್ರ ಇಲ್ಲಿಂದ ಹೋಗ್ತಾರವರು, ಅವ್ರಿಗೆ ವೆಪನ್ಗಳು ಬೇಕಾಗಿರ್ತದೆ, ಒಳ್ಳೊಳ್ಳೆ ವೆಪನ್ ಇರ್ತವೆ ಅಂದ್ಬಿಟ್ಟು ಅಂತ. ಅಷ್ಟೊತ್ತಿಗೆ ಏನಾಗುತ್ತೆ ನೋಡಿ, ಅಲ್ಲಿ ಪಾತಾಳ ಇದ್ದಂಗೆ ಇದೆಯಲ್ಲ ಡೌನು, ಅಲ್ಲಿಗೆ ಈ ಒಂದು ಇಬ್ಬರು ಓಡೋಗ್ಬಿಡ್ತಾರೆ. ಆಗಲ್ಲ, ಅವ್ರ ಕೈಯಲ್ಲಿ ಮಳೆ ಉದಂಗೆ ಹೂತಾ ಇರ್ತದೆ. ಆ ಕೆಳಗಡೆ ಹೋಗಿ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕೆಳಗಡೆ, ಆ ಹಳ್ಳ ಬರುತ್ತೆ ನೋಡಿ ಮರದ ಕೆಳಗಡೆ ಡೌನಲ್ಲಿ. ಅವಾಗ ಅದೆಲ್ಲ ಕಟ್ಕಟ್ಟೆ ಎಲ್ಲ ಇವಾಗ ಕಟ್ಟಿದ್ದಾರೆ, ಮೊದಲು ಕಲ್ಲು ಜೋಡಿಸಿದ್ರು, ಈಗ ಸಿಮೆಂಟ್ ಹಾಕಿ ಎಲ್ಲ ಮಾಡಿದ್ದಾರೆ. ಆ ಮರದಿತ್ತರಿಂದ ಕೆಳಗಡೆಯಿಂದ ಉಳ್ಕೊಂಡೋಗಿ ಕೆಳಗಡೆಯಿಂದ ಫೈರ್ ಮಾಡ್ತಾರೆ ಅವರು. ಅವ್ರು ಫೈರ್ ಮಾಡಿ ಪ್ರೊಟೆಕ್ಷನ್ ಮಾಡಲಿಲ್ಲ ಅಂದಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ವೆಪನ್ಗಳು ಎತ್ಕೊಂಡು ಹೋಗ್ಬಿಟ್ಟಿರೋರು. ಆದರೂ ವೆಪನ್ ಎತ್ಕೊಂಡೋಗಿದ್ರು, SLR ಗನ್ನ ಎತ್ಕೊಂಡೋಗಿದ್ರು ಅವರು. ಇಲ್ಲಿಂದ ಎತ್ಕೊಂಡು ಹೋದಾದ್ಮೇಲೆ 303 ಇತ್ತು ಅವನ ಹತ್ರ, ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಆದಮೇಲೆ ಅವನ ಹತ್ರ ಅವತ್ತಿಂದ ಸಾಯುವವರೆಗೂ ಅದೇ SLR ಗನ್ ಇಟ್ಕೊಂಡಿದ್ದ ಅವನು. ಇಲ್ಲಿ ಏನು ಗೋಪಾಲಸುರ್ ಸಾಹೇಬ್ರಿಗೆ ಗುಂಡು ಹೊಡೆದ್ನಲ್ಲ 1993 ಮೇನಲ್ಲಿ, ಆ ಒಂದು ಗುಂಡು ಹೊಡೆದಾಗ ಕದ್ದಂಥ SLR ಕೊನೆ ಸಾಯುವವರೆಗೂ ಅವನ ಪೊಸಿಷನಲ್ಲಿ ಇತ್ತದು SLR ಗನ್ನು. ಭಾಳ ಒಳ್ಳೆಯ ವೆಪನ್ಗಳು SLR ಗನ್ಗಳು ಅವು, ನಮ್ಮವು ತುಂಬ ಚೆನ್ನಾಗಿ ಹೋಗ್ತಾವ ಅವು. ಅವನು AK-47 ಅವನ ಹತ್ರ ಬಂದ್ರೂ LTTಗಳವ್ರು ತಗೊಬಂದು ಕೊಟ್ಟರು ಅದನ್ನು ಬಳಸ್ತಿರ್ಲಿಲ್ಲ ಅವನು. ಅವನಿಗೆ ಈ ಗನ್ನಿನ ಮೇಲೇ ನೀವು ಹಲವಾರು ಪಿಕ್ಚರ್ಗಳು ನೋಡಿದ್ದೀರಿ. ಫಸ್ಟು ಅವನ ಹತ್ರ ಮಜಲ್ ಲೋಡರ್ ಗನ್ ಇತ್ತು, ಮದ್ದಾಕ್ಬಿಟ್ಟು ಹೊಡಿವಂಥದ್ದು. ಅದು ಎಲ್ಲಿ ನಮ್ಮ 1990 ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ಹೊಡೆದ್ನಲ್ಲ ಇದರಲ್ಲಿ ನಮ್ಮ ಗೋಪಿನಾಥಮ್ಮಲ್ಲಿ ಅವರು ವಗೇನ್ಕಲ್ಲಿಂದ ಬರ್ತಾ ಇರುವಂಥ ಸಮಯದಲ್ಲಿ. ಅದಾದಮೇಲೆ ಅವನಿಗೆ 303 ಸಿಗುತ್ತೆ, 303 ವೆಪನ್ನ ಅಲ್ಲಿಸಿ ಎತ್ಕೋತಾನೆ ಆ ಜಾಗದಲ್ಲಿ. ಅದಾದಮೇಲೆ 303 ಯೂಸ್ ಮಾಡ್ತಾ ಇರ್ತಾನೆ, ಅದಾದಮೇಲೆ 303 ಇಂದ ಪ್ರಮೋಟ್ ಆಗ್ತಾನೆ. ಹೀಗೆ ಇಲ್ಲಿ
1993 ಅಂದರೆ 3 ವರ್ಷಕ್ಕೆ ಎಸ್ ಎಲ್ ಆರ್ ಸಿಗುತ್ತಿಲ್ಲ ಅವನಿಗೆ ಅವನಿಗೆ ಅಂದರೆ ಅವನಿಗೆ ಒಂದೊಂದು ವೆಪನ್ನಿಂದ ಒಂದೊಂದು ವೆಪನ್ನಿಂದ ಅವ್ನಿಗೆ ಗೊತ್ತಾಗ್ತಾ ಬಂತು, ಓ ಈ ವೆಪನ್ ಈಗೆಲ್ಲ ಕೆಲಸ ಮಾಡ್ತವೆ ಅಂದ್ಬಿಟ್ಟು ಅಂತ. ಹಾಗೆ ಈ ವೆಪನ್ಗಳಿಲ್ಲಿ ಪ್ರಮೋಟ್ ಆಗಿ ಇಲ್ಲಿಂದ ಎಲ್ಲ ಸುಮಾರು ಅವನಿಗೆ ಮದ್ದುಗುಂಡುಗಳು ವೆಪನ್ಗಳೆಲ್ಲ ಸಿಗ್ತವೆ. ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ, ಇವ್ರು ಹಿಂಗಿದೆ ವಾಪಸ್ ಹೋಗ್ಬೇಕು ನೋಡಿ, ಎಸ್ಕಾರ್ಟ್ ಗಾಡಿ ಹಿಂದ್ಗಡೆ ಎಲ್ಲ ಬರ್ತಾ ಇರ್ತಲ್ಲ, ಮತ್ತೆ ಹಿಂದ್ಗಡೆ ಹೋಗ್ತಾ ಇರ್ಬೇಕಾದ್ರೆ ಎಸ್ಕಾರ್ಟ್ ಗಾಡಿ ಅವ್ನು ಕೂತ್ಕೊಂಡಿದ್ದವನು ಅಲ್ಲಿಂದ ದೂರ ಆಯ್ತಲ್ಲ ಸ್ವಲ್ಪ. ಆ ಕಡೆ ಅಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡಿ, ಆಲದ ಮರ ಅದು ದೊಡ್ಡದು, ಅಲ್ಲಿ ಅಲ್ಲಿ ಸ್ವಲ್ಪ ಹಿಂದೆ ಅಲ್ಲೇನೆ ಅವ್ರು ಹಿಂದೆ ಬಂದ್ಬಿಡ್ತಾರೆ ಅಂತ ಮರ ಕಡ್ದು ಕಟ್ ಮಾಡಿಬಿಟ್ಟಿದ್ದಾನೆ. ವಾಪಸ್ ರಿವರ್ ಹೋಗಿ ಬಂದ್ತಾರೆ, ಇಂಥದ್ದೊಂದು ಮರ ಹಿಂಗೆ ಬೆಂಡಿರುತ್ತೆ, ಈ ಥರ ಮರ ಹಿಂಗೆ ಬೆಂಡು, ಈ ಮರಕ್ಕೆ ಏನು ಮಾಡ್ತಾನೆ ಹಿಂಗೆ ಕಟ್ ಮಾಡ್ಬಿಡ್ತಾನೆ, ರೆಡಿ ಮಾಡಿರ್ತಾನೆ ರಾತ್ರಿನೇ. ಅದು ಗಾಡಿಗಳು ಹೋಗ್ತವೆ, ಯಾರಾದರೂ ಬಂದ್ಬಿಡ್ತಾರೆ ಇನ್ನೇನಾದರೂ ಬೇರೆ ಜನ ಬಂದ್ಬಿಡ್ತಾರೆ ಅಂತ ಕಟ್ ಮಾಡಿಬಿಡ್ತಾನೆ, ಕಟ್ ಮಾಡಿ ಉಳಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ, ಅವರೆಲ್ಲ ಮೆಸೇಜ್ ಕೊಡ್ತಾರೆ, ಅದೇ ಆನೆ ದಿಂಬ ಮೇಲ್ಗಡೆದೇನೆ, ಅಲ್ಲಿಗೆ ಮೆಸೇಜ್ ಹೋಗುತ್ತೆ. ತಕ್ಷಣವೇ ಅವರು ಅಲ್ಲಿಂದ ನಮ್ಮ ಇಲ್ಲೇ ನಮ್ಮ ಎಲ್ಲ ಫುಲ್ ಟೀಮ್ ಇರ್ತಾರೆ, ಅಶೋಕ್ ಕುಮಾರ್ ಅವರು, ಮೂಡ್ಲೆ ಅವರು, ಮತ್ತೆ ಎಲ್ಲ ಫುಲ್ಲು ನಮ್ಮ ಕಂಪ್ಲೀಟ್ ಟೀಮ್ ಭಾವ. ಹೌದು ಅವ್ರಿಗೂ, ಆಮೇಲೆ ಅವ್ರು ಅಲ್ಲಿಂದ ಬರ್ತಾರೆ, ಬಂದಾದ್ಮೇಲೆ ಇಮ್ಮಿಡಿಯೇಟ್ ಆಗಿ ಇಲ್ಲಿ ಬಂದು ಇವ್ರನ್ನ ರೆಸ್ಕ್ಯೂ ಮಾಡಿ ಇವ್ರನ್ನ ಮೆಟ್ಟೂರ್ಗೆ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಅಲ್ಲಿಂದ ಕೊಯಮತ್ತೂರು ಹಾಸ್ಪಿಟ್ಲಿಗೆ ಇಮ್ಮಿಡಿಯೇಟಾಗಿ ಇದರಿಂದ ಇದು ಮಾಡಿ ಅಲ್ಲಿಂದ ಅವಾಗ ತಮಿಳ್ನಾಡು ಗೌರ್ಮೆಂಟು ಅವ್ರಿಗೆ ಇದನ್ನು ಹೆಲಿಕಾಪ್ಟರ್ ಕಳಿಸಿ ಆ ಹೆಲಿಕಾಪ್ಟರಿಂದ ಅವ್ರನ್ನ ಅಲ್ಲಿಂದ ಲಿಫ್ಟ್ ಮಾಡಿಸ್ಕೊಂಡು ಅಲ್ಲಿ ಅವರು ವಾಸಿ ಇದಾದಮೇಲೆ ಸ್ವಲ್ಪ ದಿವಸ ತಗೊಂಡಾದ್ಮೇಲೆ ಮತ್ತೆ ಸೇಂಟ್ ಚಾನ್ಸಿಗೆ ಬಂದು ಅವ್ರು ಉಳ್ಕೊಂಡಿರ್ತಾರೆ. ಅವ್ರಿಗೆ ಇನ್ನೂ ಸಹ ಅವ್ರಿಗೆ ಕತ್ತಲ್ಲಿ ಅದೇ ಥರ ಒಂದು ತೂತಾಗಿರ್ತಕ್ಕಂಥ ಗುರುತಿದೆ. ಇದೆಯಲ್ಲ ಇದು ಈ ರಂಗಸ್ವಾಮಿ ಒಡ್ಡು ಅಂತ ಕರಿತೀವಿ ನಾವು ಇದನ್ನು. ನೋಡಿ ಹಿಂಗೆ ಹೋಗುತ್ತೆ, ಇದು ಎರ್ಕೆಎಂ ಹೋಗುತ್ತೆ ಇಲ್ಲಿಂದ ನೀರು, ಹಾಂ ಇಲ್ಲಿಂದ ಎರ್ಕೆಎಂಗೆ ಹೋಗಿ ಗೋಪಿನಾಥಮ್ಗೆ ಹೋಗುತ್ತೆ ಡ್ಯಾಮ್ಗೆ ನೀರು. ಇಲ್ಲಿಂದ ಏನು ಮಳೆ ಹೋದ್ರು ಈ ಅಲೆರಳೆದೆಲ್ಲ ಸೇರಿಕೊಂಡು ಪೂರ್ತಿ ಈಗ ಮುಂದೆ ಹಿಂಗೆ ರೈಟ್ಗೆ ಹೋದರೆ ಇಲ್ಲೊಂದು ದೇವಸ್ಥಾನ ಬರುತ್ತೆ ನಿಮ್ಗೆ ಗೊತ್ತಿರೋಕ್ಕು, ಹಂಗೆ ರೈಟ್ ಕೊಡೋದು ಕೊಮ್ಮುಡ್ಕಿ ಅಂತ ಬರುತ್ತೆ, ಆ ಕೊಮ್ಮುಡ್ಕಿ ಜಾಗ ಬರುತ್ತಲ್ಲ ಆ ಕೊಮ್ಮುಡ್ಕಿನಲ್ಲಿ ಕೊನೆ ಬಾರ್ಡ್ರ್ ವಿಲೇಜ್ ಅದು, ಅಲ್ಲಿಂದ ಒಳಗಡೆಯಿಂದ ಇಳ್ಕೊಂಡು ಕೊಮ್ಮುಡ್ಕಿಯಿಂದ ಉಳ್ಕೊಂಡು ಅಲ್ಲಿ ಹಂಗೊಂದು ಕಾಲ್ದಾರಿಯಿಂದ ಬಂದರೆ ಅಲ್ಲಿ ಬಂದು ನೋಡಿ ನಾವು ಅಲ್ಲಿ ಒಂದು ಬೆಟ್ಟ ತಾಳ್ಬೆಟ್ಟದ್ರೆ ಅಲ್ಲಿ ಕೋಣಸಾರೆ ಅಂತ ಇದೆ, ಅಲ್ಲಿಗೆ ಕಾಲ್ದಾರಿ ಬರುತ್ತೆ, ಮತ್ತೆ ಅದೇ ಮುಂದೆ ಹೊರದು ಕೆಳಗಡೆಗಿಳಿದ್ರೆ ಮಾರ್ಟಳ್ಳಿ ಅಂತ ತೋರಿಸ್ತೇನೆ ನೋಡಿ ನಾನು ನಿಮಗೆ, ಅಲ್ಲಿಗೆ ಈ ಬೆಟ್ಟ ಇಳಿದ ತಕ್ಷಣ ಮಾರ್ಟಳ್ಳಿಗೆ ಹೋಗ್ಬಿಡ್ಬೋದು ಈಸಿಯಾಗಿ. ನಾವು ಹಿಂಗೆ ಸುತ್ತಾಕೊಂಡು ತಾಳ್ಬೆಟ್ಟ ಸುತ್ತಾಕೊಂಡು ವಡಕೆ ಹಳ್ಳ ಸುತ್ತಾಕೊಂಡು ಹೋಗ್ಬೇಕಲ್ಲ, ಇವನು ಇಲ್ಲಿ ಇಳಿದ್ರೆ 7-8-10 ಕಿಲೋಮೀಟರ್ ಅಷ್ಟೇ ಅವನು ಟಕ್ ಅಂತ ಮಾರ್ಟಳ್ಳಿಗೆ ಹೋಗ್ಬಿಡ್ತಾನೆ ಅವನು. ಮಾಟಳ್ಳಿಗೆ ಇಳ್ತಾ ಇಳೀತು ಅಂತ ಆದರೆ ಆ ಕಡೆಗೆ ನಾಲಾ ರೋಡು, ನಾವು ನೆನ್ನೆ ದಿವಸ ನಾವು ನೋಡಿದ್ವಲ್ಲ ನಾಲಾ ರೋಡು, ಆ ಕಡೆಗೆ ಹೋಗಿ ನಾಲಾ ರೋಡ್ ದಾಟ್ತಾ ಅಂದರೆ ತಮಿಳ್ನಾಡು ಫಾರೆಸ್ಟ್ಗೆ ಹೋಗ್ಬಿಡ್ತಾನೆ. ಅವನಿಗೆ ಭಾಳ ಹತ್ರ, ನಮಗೆ ಭಾಳ ದೂರ. ಹೌದು ಎಲ್ಲ ಕಡೆ ಟಕ್ 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 ಅಂತ ಹೋಗ್ಬಿಡ್ತಾನೆ ಅವನು. ನೋಡಿ ಹಿಂಗೆ ಬರ್ತಾನಲ್ಲ, ಹಿಂಗೆ ಇಳಿದು ಆಲಾರಲ್ಲಾದಲ್ಲಿ ಹಿಂಗೆ ಡೌನಲ್ಲಿ ಇಳಿದು ಅಲ್ಲಿ ಕೆಳಗಡೆ ಸೈಡು ಒಡಕೆ ಹೇಳೋಕೆ ಇದ್ಕೋಬಿಡ್ತಾನೆ, ಯಾವುದು ಎರ್ಕೆಎಂಗೆ ಹೋಗ್ಬಿಡ್ತಾನೆ. ಎರ್ಕೆಎಂಯಿಂದ ಅಲ್ಲಿಂದ ಹೋದ್ರೆ 15 ಕಿಲೋಮೀಟ್ರ್ ಗೋಪಿನಾಥಮ್ಮು ಸರ್ರಂತ ಒಳಗೆ ಕಾಡೆಲ್ಲೂ ನುಗ್ಗೋಗ್ಬಿಡ್ತಾನೆ ಅವನು ಒಳಗಡೆನೆ. ನಾವು ಹಿಂಗೆ ಸುತ್ತಾಕೊಂಡು ಇಲ್ಲಿಂದ ಇಲ್ಲಿಂದ 50-60 ಕಿಲೋಮೀಟರ್ ಆಗುತ್ತೆ ನಾವು ಸುತ್ತಾಕೊಂಡು ಹೋಗ್ಬೇಕು ಅಂದರೆ, ನೀವು ಪಾಲಾರ್ಗೆ ಹೋಗಿ ಪಾಲಾರಿಂದ ಗೋಪಿನಾಥಮ್ಗೆ ಹೋಗಿ ಈ ಬೆಟ್ಟದಿಂದ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಅವ್ನು 15 ಕಿಲೋಮೀಟರ್ ಅಲ್ಲಿ ಆಗಲೇ ಹೋಗಿ ಕೂತ್ಕೊಂಡು ಆಗಲೇ ರೊಟ್ಟಿ ತಿಂತಾ ಇರ್ತಾನೆ ಅವನು, ಕಳೆಬಿಡಿ ಮಗ ಚಟ್ನಿ ಮಾಡಿಸ್ಕೊಂಡು. ಅಂದರೆ ಹೆಂಗೆ ಹೋಗ್ತೀರಿ ಅಂತ ಕೇಳ್ಬೋದು ನೀವು. ಹೋಗೋದಕ್ಕಿದೆ ಹಳ್ಳದಲ್ಲೇ ಪಕ್ಕದಲ್ಲೇ ಹೋಗ್ಬಿಡ್ತಾರೆ, ರಸ್ತೆ ಏನಿರಲ್ಲ, ನೀರು ಹರಿತಾ ಇರ್ತದೆ ನೋಡಿ ಅದು. ಆ ಎಲ್ಲ ಪಕ್ಕ ಅವ್ರಿಗೆ ಆ ಜಾಗಗಳೆಲ್ಲ ಗೊತ್ತಿದೆಯಲ್ಲ, ಫಟಾಫಟಾಫಟ ಅಂತ ಹೋಗ್ಬಿಡ್ತಾರೆ. ಅಲ್ಲ ಅದು ಗೊತ್ತು ಅವ್ರಿಗೆ, ಈ ನೀರು ನಮ್ಮ ಗೋಪಿನಾಥಮ್ ಡ್ಯಾಮ್ಗೆ ಹೋಗ್ತಿದೆ ಅಂತ ಗೊತ್ತು. ಹಾಂ ಆಮೇಲೆ ಈ ಬೆಟ್ಟದ ಸಾಲೆಯಲ್ಲಿರ್ತಕ್ಕಂಥ ಯಾವ್ಯಾವ ರಸ್ತೆಗಳಿರ್ತಕ್ಕಂಥ ಹಳ್ಳಿಗಳಲ್ಲಿ ನೀರೆಲ್ಲ ಅಲ್ಲಿಗೆ ಹೋಗ್ತಿದೆ ಅಂತ ಗೊತ್ತು. ಆ ಕಾರಣಕ್ಕೆ ಅವನಿಗೇನು ತೊಂದರೆ ಏನಾಗಲ್ಲ, ಭಾಳ ಸುಲಭಕ್ಕೆ ಹೋಗ್ಬಿಡ್ತಾನ ಅವನು. ಈ ಇನ್ಸಿಡೆಂಟ್ ಆಯ್ತಲ್ಲ, ಇದು ಮತ್ತೆ ಇನ್ನೊಂದು ನಮ್ಮ ಪೊಲೀಸ್ಗೆ ಭಾಳ ಸೆಟ್ ಬ್ಯಾಕ್ ಆಗಿಬಿಡುತ್ತೆ, ಭಾಳ ಸೆಟ್ ಬ್ಯಾಕ್ ಆಗುತ್ತೆ ಇದು. ಇದಾದಮೇಲೆ ನಮಗೆ ಪೊಲೀಸ್ಗೆ ಏನು ಹೊಡೆತ ಮೇಲೆ ಹೊಡೆತ ನೋಡಿ, ಶಂಕರ್ ಬಿದ್ರಿ ಸಾಹೇಬರು ಬಂದಾದಮೇಲೆ ಮೇಜರ್ ಹೊಡೆತ ಆದದ್ದಿದೆ ಒಂದು ತಿಂಗಳಿಗೆ, ಅವನ ಜಂಗಾಬಲನೇ ಅಡಗಿಸ್ಬಿಡ್ತದೆ ಅವ್ರಿಗೆ.
ಅವರು ಏನಾದರೂ ಮಾಡಿ ಏನಾದರೂ ಇವನನ್ನು ಮೂಟೆ ಕಟ್ಟಬೇಕು, ನನ್ನ ಮಗನ ಎತ್ಕೊಂಡು ಹೋಗ್ಬೇಕು ಹಾಕೋ ಇವನನ್ನು ಅನ್ನುವಂಥದ್ದು ಒಂದು ಜೋಸಲಿ ಕೆಲಸ ಪ್ರಾರಂಭ ಆಗ್ತಾ ಇರಬೇಕಾದಾಗಲೇ ಇವ್ರಿಗೆ ಏನಾದರೂ ಮಾಡಿ ಇವ್ರನ್ನ ಶಕ್ತಿ ಮುರಿಬೇಕು, ಪ್ರಾರಂಭದಲ್ಲೇ ಇವ್ರನ್ನ ಮುಗಿಸ್ಬೇಕು ಅನ್ನುವಂಥ ಕಾರ್ಯಕ್ರಮನ ಹೆಂಗೆ ಹಾಕ್ಕೊಡ್ತಾ ನೋಡಿ. ಒಂದೇ ತಿಂಗಳಿಗೆ ಅವನು ಅಂದರೆ ಅವನು ಹೆಬ್ಬೆಟ್ಟು ಇರ್ಬೋದು, ಆದರೆ ಅವನಿಗೆ ಧೈರ್ಯ ಆಯಿತು. ಅವನಿಗೆ ಗೊತ್ತು ನಾನು ಸಿಗಾಕೊಂಡ್ರೆ ನಾನು ಸಾಯ್ತೀನಿ, ನಾನು ಹೊಡೆದಾಗ್ತಾರೆ, ಪೊಲೀಸವ್ರು ಹಿಡಿಯಲ್ರು ಅಂತ ಗೊತ್ತು. ಆದ್ರೂ ಸಹ ಅವನಿಗೆ ನೋಡಿ ಅವನು ಯಾವ ಥರ ಗೆರಿಲ್ಲ ನೋಡಿ, ಇಲ್ಲೆಲ್ಲ ನೀವು ನೋಡಿದ್ರಿ ಇಲ್ಲಿ ಕಲ್ಲುಗಳು ಬಂಡೆ ಇದು ಇಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಗೊತ್ತು. ಅವಾಗ ಇಲ್ಲೆಲ್ಲ ಕಲ್ಲು ಜೋಡಿಸಿರೋದೆಲ್ಲ ಇತ್ತು, ನಾವೆಲ್ಲ ನೋಡಿದ್ವಿ ಕಲ್ಲುಗಳು. ಇವಾಗ ಈ ಕಲ್ಲುಗಳೆಲ್ಲ ಇಲ್ಲ ಇಲ್ಲಿ ಇಲ್ಲೆಲ್ಲ ಅವೆಲ್ಲ ಕ್ಲಿಯರ್ ಮಾಡಿದ್ರು, ರೋಡ್ ಒಂದು ಸ್ವಲ್ಪ ಅಗಲ ಮಾಡಿದ್ರು. ಇಲ್ಲಿ ಇನ್ನೂ ಜಾಸ್ತಿ ಪೊದೆಗಳು ಮತ್ತು ಇದೆಲ್ಲ ಬೆಳ್ಕೊಂಡಿತ್ತು ಈ ಜಾಗದಲ್ಲಿ ಪೂರ್ತಿ. ಇಂಥ ಈ ಒಂದು ದಿವಸದಲ್ಲಿ ನಮಗಾದಂಥ ಭಾಳ ದೊಡ್ಡ ಒಂದು ಸೆಟ್ ಬ್ಯಾಕ್ ಆದಂಥದ್ದು. ನಾವು ಅಲ್ಲಿಗೆ ಹೋಗೋಣ, ಮರಕ್ಕೆ ಹೆಂಗೆ ಗುಂಡು ಬಿದ್ದಿದೆ ಅಂತ ಅನ್ನುವಂಥದ್ದು. ಈಗಲೂ ಸಹ ನಾವು ನೋಡಿ ಇದು ನಾವು ಇವಾಗ ರಂಗಸ್ವಾಮಿ ಒಡ್ಡ ಹತ್ರ ಹಿಂಗೆ ಎಸ್ ಬೆಂಡಲ್ಲಿ ಇಳಿತಾ ಇರಬೇಕಾದಾಗೆ ಆ ಮರ ನೋಡಿದ ತಕ್ಷಣವೇ ನಮ್ಗೆ ಕಾಣಿಸ್ತಕ್ಕಂಥದ್ದು ನಮ್ಮ ಗೋಪಾಲಸ್ವರ ಸಾಹೇಬ್ರದ್ದು ಇನ್ಸಿಡೆಂಟೇ ನಮಗೆ ಜ್ಞಾಪಕ ಬರ್ತಿದೆ ಈ ಜಾಗದಲ್ಲಿ. ನೋಡಿ ಅಲ್ಲಿಂದ ಫೈರ್ ಮಾಡಿದಾಗ ಇವೆಲ್ಲ ಗುಂಡುಗಳು ನೋಡಿ, ಇಲ್ಲೆಲ್ಲ ಈಗಲೂ ಸಹ ಗುಂಡು ಬಿದ್ದಿರ್ತಕ್ಕಂಥದ್ದೆಲ್ಲ ಬಿದ್ದಿದೆ ಇಲ್ಲೆಲ್ಲ ಈ ಜಾಗದಲ್ಲಿ. ಅಲ್ಲಿಂದ ಫೈರ್ ಮಾಡ್ತಾರೆ ನೋಡಿ, ಗಾಡಿ ಇಲ್ಲಿ ಬರುತ್ತೆ ಹಿಂಗೆ ಟರ್ನಿಂಗ್ ಹಿಂಗೆ ಬರುತ್ತಲ್ಲ, ಅಲ್ಲಿಂದ ಫೈರ್ ಮಾಡಿದ ತಕ್ಷಣವೇ ಇಲ್ಲೆಲ್ಲ ಗುಂಡುಗಳು ಈಗಲೂ ಸಹ ಅವೆಲ್ಲ ಮರಗಳಿಗೆ ಅವಾಗ ಭಾಳ ರೋಚಕವಾಗಿ ಕಾಣಿಸ್ತಾ ಇತ್ತು. ನಾವು ಇಲ್ಲೆಲ್ಲ ಮೇಲುಗಡೆ ಎಲ್ಲ ಫೈರ್ ಆಗಿತ್ತು ಇಲ್ಲೆಲ್ಲ ಪೂರ್ತಿ ಈ ಭಾಗದಲ್ಲಿ ಕಂಪ್ಲೀಟು. ಈ ಮರಕ್ಕೆ ಅಷ್ಟು ಗುಂಡುಗಳನ್ನ ಮರ ನೋಡಿ, ಇದೆಲ್ಲ ಅದೇ ಆ್ಯಕ್ಚುಲಿ ಇದೆಲ್ಲ ಬಂದು ಇದೆಲ್ಲ ಅದೇನೆ. ಅದಾದಮೇಲೆ ಈ ಭಾಗದಲ್ಲಿ ಮೇಲುಗಡೆ ಆ ಕಲ್ಲೇನು ನಾವು ಇದುವರೆಗೂ ನಿಂತ್ಕೊಂಡು ಮಾತಾಡಿದ್ವಲ್ಲ, ಆಗ ಇಲ್ಲಿ ಭಾಳ ಜನಕ್ಕೆ ಗೋಪಾಲೇಶ್ವರ ಸಾಹೇಬರಿಗೆ ಭಾಳ ಏಟಾಯಿತು. ಆಮೇಲೆ ಆರ್ ಎಸ್ ಐ ಉತ್ತಪ್ಪ ಅವರು, ಆಮೇಲೆ ಪಿ ಸಿ ಸ್ವಾಮಿ, ಮಾಚಯ್ಯ, ಪ್ರಭಾಕರ, ಪೂವಯ್ಯ, ಆಮೇಲೆ ಡ್ರೈವರ್ ನರಸಪ್ಪ, ಇಷ್ಟು ಜನ ಸತ್ತೋಗ್ಬಿಡ್ತಾರೆ. ಆಮೇಲೆ ಗಾಯ ಆದವರು ನಮ್ಮ ಗೋಪಾಲೇಶ್ವರ ಸಾಹೇಬರು, ಆಮೇಲೆ ಎಚ್ ಸಿ ಮಾದೇವಯ್ಯ, ಆಮೇಲೆ ಬಿ ಡಿ ಶೇಷಪ್ಪ, ಬೋಪಣ್ಣ, ಎಂ ಸಿ ಅಶೋಕ್, ವೆಂಕಟೇಶು, ಸಂಜೀವ್, ಡ್ರೈವರ್ ರವಿ, ಇಷ್ಟು ಜನ ಗಾಯಗಳಿರ್ತಾರೆ, ಗಾಯ ಆಗ್ತದೆ ಅವ್ರಿಗೆ. ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹಾಸ್ಪಿಟ್ಲಿಗೆ ಸಾಗಿಸೋದೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಇಲ್ಲಿಂದ. ಅವಾಗ ಇಲ್ಲಿ ಬಂದಂಥ ಅಶೋಕ್ ಕುಮಾರ್ ಅವರು, ಬಾವಾ ಅವರು, ಬಿ ಕೆ ಶಿವರಾಮ್ ಸಾಹೇಬರು, ಸಂಗ್ರಾಮ್ ಸಿಂಗ್ ಅವರು, ಗೋಪಾಲೇಶ್ವರ ಅವರು, ಪಳನಿ ಇವರೆಲ್ಲ ಇನ್ಫಾರ್ಮೇಶನ್ ಕೊಟ್ಟವನೇ ಅವನು. ನಮಗೆ ಸೆಟ್ ಬ್ಯಾಕ್ ಆದಂಥ ಕರ್ನಾಟಕ ಸೆಟ್ ಬ್ಯಾಕ್ ಪೊಲೀಸ್ಗೆ ಸೆಟ್ ಬ್ಯಾಕ್ ಆದಂಥದ್ದು ಇದೇ ಒಂದು ಮೇಜರ್ ಇನ್ಸಿಡೆಂಟು. ಅವರು ಒಬ್ಬರು ಎಸ್ ಪಿಗೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಮಾಡಿರುವಂಥದ್ದು ಇದು ಎರಡನೇದು ನಮಗೆ ಆಗ್ತದೆ. ಇದು ಇಲ್ಲಿಂದ ಒಳಗಡೆ ಉಳ್ಕೊಬಿಡ್ತಾರೆ ಅವರು, ಅಲ್ಲಿಂದ ಫೈರ್ ಮಾಡ್ತಾ ಇರ್ತಾರೆ ನೋಡಿ. ಅವ್ರು ಇಲ್ಲಿ ಉಳ್ಕೊಂಡು ಇಲ್ಲಿ ಕೆಳಗಡೆ ಹೋಗ್ಬಿಡ್ತಾರೆ ಅವರು. ಇಲ್ಲಿ ಹೌದು, ಅವಾಗ ಕಲ್ಲುಗಳು ಕಟ್ಟಿದ್ರಾಗ ಈ ಥರ ಎಲ್ಲ ಸಿಮೆಂಟ್ ಕಟ್ಟಡ ಇರಲಿಲ್ಲ. ಇಲ್ಲಿ ಉಳ್ಕೊಂಡು ಕೆಳಗಡೆ ಹೋಗಿ ಅಲ್ಲಿಂದ ಫೈರ್ ಮಾಡೋಕ್ಕೆ ಶುರು ಮಾಡ್ತಾರಾಗ ಅಲ್ಲಿಗೆ ಮೇಲಕ್ಕೆಲ್ಲ. ಅವಾಗೇನಾಗುತ್ತೆ, ಯಾರಾಬಿರಿ ಫೈರ್ ಆಗ್ತಾ ಇರ್ತದಲ್ಲ, ಅವಾಗ ಈ ವೆಪನ್ಗಳನ್ನ ಎತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಬಂದು ಈ ಹತ್ರದಲ್ಲಿ ಏನಾದ್ರು ಬಂದು ಫೈರ್ ಗೀರ್ ಏನಾರು ಬೀಳ್ತದ, ಗುಂಡೇಟ್ ಬೀಳ್ತದ ಅಂತ ಅಂದ್ಬಿಟ್ಟು ಅಂತೇಳಿ ಭಯ ಬಿದ್ದು ಕೈಗೆ ಎಷ್ಟು ಸಿಗ್ತದೋ ಬೇಗನೆ ಎತ್ಕೊಂಡು ಹೀಗೆ ಎತ್ಕೊಂಡು ಅವನು ಮೇಲ್ಗಡೆಗೆ ಈ ಕಡೆ ಸೈಡ್ಗೆ ಹೊರಟೋಗ್ಬಿಡ್ತಾನೆ. ಏನು ನಾವು ಮಗುವಾರೆ ಬಸವೇಶ್ವರ ದೇವಸ್ಥಾನ ಬರುತ್ತಲ್ಲ ಆ ಕಡೆ ಸೈಡಿಂದ ಒಂದು ಮಾಟಳ್ಳಿ ಕಾಡು ಕಡೆಗೆ ಹೊರಟೋಗ್ಬಿಡ್ತಾನೆ ಅವನು.